ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಸ್ಟುಡಿಯೋದಲ್ಲಿ ಸರಿಯಾಗಿ 8:45. ನಾವು ಇಂದು ಬುಧವಾರ 12th January 2022 ಇದರಲ್ಲಿ ಮಹಾಸಂಚಿಕೆಯ ನಂಬರು 1506 ಮುಗಿಸಿ 1507 1507ಗೆ ಪ್ರವೇಶ ಮಾಡ್ತಿದ್ದೀವಿ. ಇದರಲ್ಲಿ ನಾರಾಯಣ ಸೂಕ್ತದ Part 40 ಎರಡು ದಿವಸದಿಂದ, ಅಂದರೆ ನಿನ್ನೆ ಎರಡು, ಇವತ್ತಿನ ದಿವಸದ ಎರಡು ಸೇರಿದರೆ ಅಲ್ಲಿವರೆಗೆ 36 ಸಂಚಿಕೆ ನಾರಾಯಣ ಸೂಕ್ತದ ಬಗ್ಗೆ ಆಗಿತ್ತು. ಅದಕ್ಕೆ ಮುಂಚೆ 31st December ಅದು ಇನ್ನೊಂದು ಸತಿ, ಯಾಕಂದರೆ ಆಗಾಗ್ಗೆ ಒಂದು 4-5 ದಿವಸ ಹೇಳಿ ಸರ್, ಬೇರೆಯವ್ರು ನೋಡಬೇಕಾದ್ರೆ ಎಲ್ಲಿ ನೀವು ಎನ್ಯೂಮರೇಟ್ ಮಾಡಿರ್ತಕ್ಕಂಥ ಎಂಟೈರ್ ಇದು ಒಳಗೇನಿದೆ 1475 ವೀಡಿಯೋಸ್ ವೆರೈಟೀಸ್, ಅದು ಯೂಟ್ಯೂಬ್ 1475 ವೀಡಿಯೋಸ್ ಅಪ್ಲೋಡೆಡ್ ವೆರೈಟೀಸ್ ಸಬ್ಜೆಕ್ಟ್ ಡೀಟೇಲ್ ಡಿಸ್ಕಸ್ಡ್ ಆ್ಯಂಡ್ ಎಕ್ಸ್ಪ್ಲೇನ್ಡ್. ಅದು 28 ಸಂಚಿಕೆಗಳಲ್ಲಿ ವಿಶೇಷವಾಗಿ ಅದರ ಎನ್ಯುಮರೇಷನ್ ಆಗಿದೆ.
ಅದಾದ ಎನ್ಯುಮರೇಷನ್ ಆದಟ್ಗೇ ನಮ್ಮನ್ನು ಸೃಷ್ಟಿ ಮಾಡಿದೆ, ವ್ಯವಸ್ಥೆ ಮಾಡಿದಂಥ ನಾರಾಯಣ ಸೂಕ್ತನ ಒಂದು ಸ್ಟೇಜಲ್ಲಿ ನಾವು ಆ 36 ಸಂಚಿಕೆವರೆಗೂ ನಾರಾಯಣ ಸೂಕ್ತದ ಬಗ್ಗೆ ಮಾಡಿ ಈಗ ನಾವು 37, 37, 38 ಆಯಿತು. ಈಗ ಈಗ ಹಿಂದಿನ ಸಂಚಿಕೆ 39 ಆಯಿತು ನಾರಾಯಣ ಸೂಕ್ತದ ಬಗ್ಗೆ. ಈಗ 40ನೆಯ ಸಂಚಿಕೆಗೆ ನಾವು ಪ್ರವೇಶ ಮಾಡ್ತೀವಿ. ಈ ಒಂದೊಂದು ಎರಡೆರಡು ವಿಭಾಗಕ್ಕೆ ನಾರಾಯಣ ಸೂಕ್ತ ಆರಂಭ ಮಾಡಿದಾಗ ಒಂದೊಂದು ಯಾವುದೋ ರಾಗ ತಾಯಿ ಕೃಪೆಯಿಂದ ಯಾವ ರಾಗ ಮನಸ್ಸಿಗೆ ಬರುತ್ತೋ, ಕೆಲವು ರಿಪೀಟ್ ಇರ್ಬೋದು, ಕೆಲವು ಹೊಸ್ತು ಬರುತ್ತೆ. ಈ ಸಂಚಿಕೆಗಳಿಗೆ ಮಂದಾರಿ ರಾಗವನ್ನೇ, ಇದು ಕಾರಣನೂ ಇದಕ್ಕೆ ಯಾಕೆ ಇದನ್ನು ತೊಗೊಳ್ಳೋದಕ್ಕೆ ಏನು ಕಾರಣ ಅಂತಂದರೆ ನಿನ್ನ ಜಪ ಕಾರಣ ಮೇಮಿ ಮನಸ್ಸ ಅದನ್ನೇ ನೋಡಿ ಅದನ್ನು ಅದೇ ಬಂದಿರ್ತದೆ. ಅದು ಪಟ್ಟಂ ಸುಬ್ರಹ್ಮಣ್ಯ ಇರೋ ಒಂದು ಅಪರೂಪವಾದ ರಚನೆ. ಸ್ವಲ್ಪ ರಾಗನೂ ಮಂದಾರಿನೂ ಅಪರೂಪನೇ, ಆದರೆ ಹಿಂದಿನ ಹಲವಾರು ಗಾಯಕರು ನಮ್ಮ ಬಿಡಾರಾಮ್ ಕೃಷ್ಣಪ್ಪನವರ ಸೀತಾರಾಮ ಮಂದಿರದಲ್ಲಿ ಹಾಡಿರೋದನ್ನು ನಾನು ಸ್ವತಃ ಕೇಳಿದ್ದೀನಿ ಚಿಕ್ಕ ಹುಡುಗನಿಂದ. ಆಮೇಲೆ ಮೈಸೂರು ವಾಸ್ತವಾಚಾರ್ಯರು ಅಂದರೆ ಇವರು ಪಟ್ಟಂ ಸುಬ್ರಹ್ಮಣ್ಯರು ಮೈಸೂರು ವಾಸ್ತವಾಚಾರ್ಯ ಗುರುಗಳು, ತಮ್ಮ ಗುರುಗಳ ಜಾಡನ್ನೇ ಅನುಸರಿಸಿ ಭಜಮಾನಸ ನೋಡಿ ಅಲ್ಲೂ ಮನಸ್ಸ ಇಲ್ಲಿ ಬಂದಿರೋದೆಲ್ಲ ಇಲ್ಲಿ ನೀ ತಸ್ಯ ಶಿಖಾಯ ಮಾತ್ಯ ಪರಮಾತ್ಮ ವ್ಯವಸ್ಥಿತ. ಇದಲ್ಲದೇ ಅವರೆಲ್ಲ ಪರಂಪರೆಯೇ, ತ್ಯಾಗರಾಜರ ವಂಶ ಪರಂಪರೆ ಇದು. ಯಾವುದು? ತ್ಯಾಗರಾಜರು, ಪಟ್ಟಣಂ ಸುಬ್ರಹ್ಮಣ್ಯರು, ಮೈಸೂರು ವಾಸ್ತವಾಚಾರ್ಯರು, ಇವರೆಲ್ಲ ತ್ಯಾಗರಾಜರ ಒಂದು ಪರಂಪರೆಯಲ್ಲಿ ಬರ್ತಕ್ಕಂಥದ್ದು. ಆ ರಾಗನ ತೆಗೆದುಕೊಂಡು ತ್ಯಾಗರಾಜರು ಮೂಲ ಅವರು ಪರಲೋಕ ಭಯಮೇ ನೋಡಿ, ಅವರು ಕೂಡ ಪರಲೋಕ ಅಂದರೆ ನಮಗೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿ ಈಗ ಮಾಡಿ ನಾವು ನಮ್ದೇನಿದೆ ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂರು ನಾವು ಯೋಚನೆ ಮಾಡೋದು, ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಆದರೆ ಬದುಕಿರಬೇಕಾದ್ರೆ ಬದುಕು ಒಂದು ಕಲೆ, ಆ ಬದುಕಿನತ್ತ ಒಳನೋಟ ಅಷ್ಟು ಸುಲಭ ಅಲ್ಲ. ನಾವು ಎಲ್ಲರೂ ಮಾಡ್ಕೋಬೇಕಾದ್ದು ಬೇರೆಯವ್ರ ಬದುಕನ್ನ ನಾವು ಇಣಕ್ಕೆ ನೋಡ್ತೀವಿ ಅಥವಾ ನಮ್ಮ ಹಿಂದಿಲದನ್ನು ಸುಮ್ಮನೆ ಸ್ಮರಣೆ ಮಾಡ್ಕೊಳ್ತೀವಿ. ಅದು ಯಾವ ಇದಕ್ಕೆ ಅಲ್ಲಿ ಪರಲೋಕ ಭಯಮೇ ಆಗಲಿ ನಿನ್ನೂ ಜಪ ಕಾರಣಮೇ ಮೀ ಮನಸ್ಸ ಎಲ್ಲೋ ಒಂದು ಕಡೆ ನನಗೆ ನೋಡಿ ಈಗ ಸ್ಮರಣೆಗೆ ಬರ್ತಾ ಇದೆ. ನಾನು ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಇದನ್ನು MD ರಾಮನಾಥನ್ರವರು ಒಂದು ಸತಿ ಅದನ್ನು ಆ ಕೃತಿಯನ್ನು ನಿರೂಪಣೆ ಮಾಡಿಬಿಟ್ಟು ಅವ್ರ ಮಧ್ಯದಲ್ಲಿ ಸ್ವಲ್ಪ ಹೇಳೋರು, ಅದೊಂದು ಸ್ಮರಣೆ ಬಂತು. ಅವರು ಇನ್ನೂ ಜಪ ಕಾರಣ ಮೇಮಿ ಮನಸ್ಸ ಅಂದರೆ ಅಲ್ಲಿ ರಾಮನ ಫೋಟೋ ಎದುರುಗಡೆ ಇದೆ ಅಲ್ಲಿ ಮೈಸೂರು ಬಿಡಾರಾಮ ಕೃಷ್ಣಪ್ಪನವ್ರ ಸೀತಾರಾಮದಲ್ಲಿ ಒಂದು ಪಟ್ಟಾಭಿಷೇಕದ್ದು ಮೈಸೂರಲ್ಲಿ ಇರೋರಿಗೆಲ್ಲ ಗೊತ್ತು, ಈಗಲೂ ಅದು ಭಾಳ ಹೆರಿಟೇಜ್ ಅದು ಬಿಡಾರಾಮ ಕೃಷ್ಣಪ್ಪನವರ ಪ್ರಸನ್ನ ಸೀತಾರಾಮ ಮಂದಿರ ಅಂತ. ಆಗ ಅದನ್ನು ನೋಡಿಕೊಂಡು ಅದನ್ನ ಹಾಡಿದಾಗ ಆ ಹಾಡುಬಿಟ್ಟು ಅದನ್ನು ಅವರು ಒಳ್ಳೆಯ ರಾಮನ್ನೇ ಪ್ರಶ್ನಿಸ್ತಿದ್ದಾರೆ ಅಂದರೆ ನನ್ನ ಮನಸ್ಸು ಅಂದರೆ ಇದೆಲ್ಲ ಅವ್ರಿಗೆ ಚೆನ್ನಾಗಿ MD ರಾಮನಾಥನ್ ಅವರಿಗೆ ಸೊಗಸಾಗಿ ಸಂಸ್ಕೃತನೂ ಗೊತ್ತಿತ್ತು, ಆಮೇಲೆ ಚೆನ್ನಾಗಿ ಬೇರೆ ಸಂಗೀತ ಸ್ವರೂಪನೂ ಗೊತ್ತಿತ್ತು. ಇನ್ನು ಹಾಡುಬಿಟ್ಟು ನನ್ನನ್ನು ಈಗ ಸೃಷ್ಟಿ ಮಾಡಿದೆಯಲ್ಲ, ಇದಕ್ಕೆ ಕಾರಣ ಏನು, ನನ್ನನ್ನು ಇದಕ್ಕೊಂದು ಇಂಥ ಅಂದರೆ ಅವನ ಪರಮಾತ್ಮನನ್ನು ವ್ಯವಸ್ಥಿತ ಅನ್ನೋದಕ್ಕೆ ನನ್ನ ಅವ್ರಿಗೆ ನಾರಾಯಣ ಸೂಕ್ತದ ಬಗ್ಗೆಯೂ ನನಗೆ ಹಾಂ ಈಗ ಜ್ಞಾಪಕ ಬಂತದ್ದು. ಒಬ್ಬರು ಅಡ್ವೊಕೇಟ್ ಸುಂದರರಾಜ ಅಯ್ಯಂಗಾರ್ ಅಂತಿದ್ದರು ಯಾವಾಗಲೂ, ಯಾಕಂದರೆ ಹಳಬರಿಗೆಲ್ಲ ಗೊತ್ತಿರುತ್ತೆ ನಾನು ಏನು ಈ ಫ್ಯಾಕ್ಟ್ಸ್ ಹೇಳ್ತೀನೋ. ಅವ್ರು ಬಂದಾಗೆಲ್ಲ ಅವ್ರ ಮನೇಲಿ ಅವ್ರನ್ನ ಉಳಿಸೋ ಈಗಿನ ಹಾಗೆ ಹೋಟೆಲಲ್ಲಿ ವ್ಯವಸ್ಥೆ ಮಾಡ್ತಿರಲಿಲ್ಲ ಅಲ್ಲಿರೋರು. ನಾವು ಆ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಗುರುಗಳು ಸಹೋದರ ಮಾವ ಚಲುವರಾಯಸ್ವಾಮಿಯವರ ಜೊತೆ ನಾನು ಹೋಗುವೆ. ನಮ್ಮ ಗುರುಗಳದ್ದೇನೊಂದು ವಿಶೇಷತೆ ಚಲುವರಾಯಸ್ವಾಮಿಗಳಿಗೆ ಸಾಮಾನ್ಯ ಆ ಕಾಲದ ಮ್ಯೂಸಿಷಿಯನ್ಸ್ಗೆ ಇಂಗ್ಲೀಷ್ ಅವ್ರಿಗೆ ಚೆನ್ನಾಗಿ ಬರ್ತಾಯಿತ್ತು. ಇನ್ಫ್ಯಾಕ್ಟ್ ಅವರು ಇಂಗ್ಲೀಷಲ್ಲೂ ಒಬ್ಬಳೆ ಮ್ಯೂಸಿಕಾಲಜಿಸ್ಟ್ ಇಂಗ್ಲೀಷಲ್ಲಿ ಚೆನ್ನಾಗಿ ತಿಳುವಳಿಕೆ ಇದ್ದವರು ಅದರಲ್ಲಿ ಪಾಠ ಮಾಡೋರು. ಆಗ ಕಮ್ಯುನಿಕೇಷನ್ಗೋಸ್ಕರ ಚಲುವರಾಯಸ್ವಾಮಿಗಳು ನೀವು ಬಂದ ಮೇಲೆ ಮ್ಯೂಸಿಕಾಲಜಿಸ್ಟು ಅರ್ಥ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದರು. ಅವ್ರ ಜೊತೆ ಹೋಗಿ ಕಾನ್ವರ್ಸೇಷನ್ ಮಾಡಬೇಕಾದ್ರೆ MD ರಾಮನಾಥನ್ ಅವ್ರ ಜೊತೆ, ಆಮೇಲೆ GNB ಬಂದರು, ಇನ್ನೊಬ್ಬರು ಸುಬ್ಬಕೃಷ್ಣ ಅನ್ನೋರು ಮನೆಗೆ ಬಂದರು. ಆವಾಗ ಇನ್ವೇರಿಯಬಲಿ ಅವ್ರಿಗೆ ಆಹ್ವಾನ ಹೋಗೋದು. ಆಗ ನಾವು ಬಾಲ ನಾನು ಹೋಗುವೆ ಅಂದರೆ ನೋಡಿ ಇವೆಲ್ಲ ನಮಗೆ ಎಲ್ಲ 60 ವರ್ಷದ ಹಿಂದಿನ ಇದೆಲ್ಲ ಬಂದಾಗ ನಾರಾಯಣ ಸೂಕ್ತದ ಬಗ್ಗೆ ಬಂದಾಗ ಅವನ್ನ ಇದನ್ನೆಲ್ಲ ಬರೋದು, ಈ ಪುರುಷ ಸೂಕ್ತ, ಶ್ರೀ ಸೂಕ್ತ, ನಾರಾಯಣ ಸೂಕ್ತ, ಮಂತ್ರಪುಷ್ಪ, ಇವುಗಳನ್ನೆಲ್ಲ ಅವರೆಲ್ಲ ನಿತ್ಯ ದೇವತಾರ್ಚನೆಯಲ್ಲಿ ಇಟ್ಕೊಂಡಿದ್ದವರು. ಈ ಮಹಾನುಭಾವರುಗಳನ್ನೆಲ್ಲ ನಾನು ಏನು ಸ್ಮರಿಸ್ತಾ ಇದ್ದೀವಿ. ಆಮೇಲೆ ಜೊತೆಗೆ ನಾನು ನಮ್ಮ ತಂದೆ ವರಹಸ್ವಾಮಿ ದೇವಸ್ಥಾನದಲ್ಲಿ ಪರಪತ್ತಗಾರರದ್ದಿಂದ ಪ್ರಸನ್ನ ಕೃಷ್ಣಸ್ವಾಮಿ ಲಕ್ಷ್ಮೀರಮಣ ಅವಾಗೆಲ್ಲರೂ ಕೂಡ ಈ ನಾರಾಯಣ ಸೂಕ್ತ ಹೇಳೋರು. ಅಲ್ಲಿ ಒಬ್ಬರು ದಯಾನಿಧಿ ಭಟ್ರು ಅಂತಿದ್ರು, ಅವನ್ನೆಲ್ಲ ನಾವು ಪ್ರಶ್ನೆ ಕೇಳೋದು. ಈಗಿನ ಹಾಗೆ TV ರೇಡಿಯೋ ಕೂಡ ಇಲ್ಲ, ಆಗ ಇಂಥ ಇವೆಲ್ಲ ಸ್ಮರಣೆ. ಜೊತೆಗೆ ಕ್ಲಾಸು ಸಾಂಸ್ಕೃತ್ ಪಾಠಶಾಲೆ, ಇದರಿಂದ ನನಗೆ ಇವೆಲ್ಲ ಸ್ಮರಣೆ ಗುರ್ತಾಕೊಳ್ಳೋದು. ಆಮೇಲೆ ಇದಾಗಿ ಅದೇ ಅಗ್ನಿಜ್ವಾಲೆಯ ಮಧ್ಯದಲ್ಲಿ ಪರಮಾತ್ಮನು, ಇದನ್ನು ಇನ್ನೊಂದು ಸತಿ ಈ ಮಂತ್ರನ ಪಠನೆ ಮಾಡಿದ್ರೆ ಆಗ ನೀವು ಇನ್ನೊಂದು ಸತಿ ಎಲ್ಲರೂ
ಕೇಳೇ ಕೇಳ್ತೀರ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ. ಈ ಎರಡು ಅಂತ ನಾನು ಹೇಳ್ತೀನಿ, ಯಾವುದು 11 12 ಜೊತೆಗೆ 13, ಯಾಕಂದರೆ ಮೂರು ಒಂದು ಕ್ಲಸ್ಟರ್ ಹತ್ತರವರೆಗೂ ಹೇಳಿರೋದ್ರಿಂದ ಅದು ಯಾವುದು ತಸ್ಯ ಮಧ್ಯೆ ಮಹಾನಗ್ನಿ ವಿಶ್ವಾರ್ಚಿ ವಿಶ್ವತೋಮುಖ ಸೋಗ್ರಭುಗ್ವಿಭಜನ್ ತಿಷ್ಟನ್ ಆಹಾರ ಮಜರ ಕವಿ ತಿರ್ಯ ಗೋರ್ಧಮದಶ್ಯಾಯಿ ರಶ್ಮಯಸ್ತಸ್ಯ ಸಂತತ ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಕ ತಸ್ಯ ಮಧ್ಯೆ ವನ್ನಿಶಿಕ ಅಣೀಯೋರ್ಧ್ವ ವ್ಯವಸ್ಥಿತ ನೀಲತೋ ಯದ ಮಧ್ಯಸ್ಥ ವಿದ್ಯಲ್ಲೇಖೇ ಬಾಸ್ವರ ನೀವಾರಶೋಕ ತನ್ಮೇ ಪೀತಾ ಬಾಸ್ವತ್ಯಣೋಪಮ ತಸ್ಯ ಆಶಿಕಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ ಸ ಬ್ರಹ್ಮ. ಇದು ಇಷ್ಟು ಚೆನ್ನಾಗಿ ಹೇಳೋರು ಅಂದರೆ ಒಟ್ಟಿಗೆ ಇದು ಒಂದು ಗುಂಪಲ್ಲಿ ನೀವು ಕೇಳೋಕ್ಕೆ ಬಹಳ ಚೆನ್ನಾಗಿರುತ್ತೆ ಮಂತ್ರಗಳು. ಸ ಬ್ರಹ್ಮಸ್ ಎಲ್ಲರೂ ಒಟ್ಟಿಗೆ ಒಂದು ಗೋಷ್ಠಿ ಮಂತ್ರ ಇದು. ಸ ಬ್ರಹ್ಮಸ್ಸ ಶಿವಸ್ಸ ಹರಿ ಸ್ವಾಕ್ಷರ ಪರಮಸ್ವರಾಟ್. ಮುಂದಕ್ಕೆ ಆಮೇಲೆ ಹೇಳ್ತೀನಿ. ಇದು ಈ ಸಂದರ್ಭದಲ್ಲಿ ಈ ಪಂಚಭೂತಗಳನ್ನು ಸ್ಮರಣೆ ಮಾಡಬೇಕಾದ್ರೆ ನಮ್ಮ ದೇಹವನ್ನೇ ಕರೆಯೋದೇ ಪಂಚಭೌತಿಕ ಶರೀರ ಅಂತ. ಈ ಹಿಂದಿನದೆಲ್ಲ ಈ ಮಧ್ಯದ ಕಮಲ ಕೋಶದ ಮಧ್ಯ ಇದೆ ನಮ್ಮದು ಎಲ್ಲ ಆರು ಕಮಲ ಷಚ್ಚಕ್ರೋಪರಿ ಸಂಸ್ಥೆ. ಆಮೇಲೆ ಇಲ್ಲಿರ್ತಕ್ಕಂಥ ಇದೆ ಈ ಮಧ್ಯದಲ್ಲಿ ಅಂದರೆ ಇದು ಬ್ರಹ್ಮರಂಧ್ರ. ಇದಕ್ಕೆ ನಾವೇನು ಸಹಸ್ರಾರ ಕಮಲ ಸಹಸ್ರಾರ ಅಂಬುಜ ರೋಡ ಸುಧಾಸಾರ ಅಭಿವರ್ಷ. ನಮ್ಮ ಫುಲ್ಲು ನಮ್ಮ ಬಾಡಿಲಾಗೋ ಎಲ್ಲವೂ ಕೂಡ ಕ್ರಿಯೆ ಹೃದಯ ಮತ್ತು ಎರಡನ್ನೂ ಎಷ್ಟು ಚೆನ್ನಾಗಿ ಅನಾಡ ಹೃದಯ ಮತ್ತು ಅದಕ್ಕೆ ನಮ್ಮಲ್ಲಿ ಬ್ರೈನ್ ಡೆತ್ತು ಆಮೇಲೆ ಹಾರ್ಟ್ ಇವೆರಡು. ಇನ್ನು ಉಳಿದಿದ್ದನ್ನೆಲ್ಲ ಯಾರೂ ಕಾಲ್ ಡೆತ್ತು ಕೈ ಡೆತ್ತು ಅಂತ ಹೇಳೋದೇ ಇಲ್ಲ. ಇವೆರಡರ ಒಂದು ಈ ಇತ್ತೀಚೆಗೆ ಬ್ರೈನ್ ಡೆತ್ನು ಮೆಡಿಕಲ್ ಸೈನ್ಸ್ನಲ್ಲಿ ಅದನ್ನು ತಗೋತಾರೆ. ಹೀಗಾಗಿ ಇದು ನಾನು ಯಾತಕ್ಕೆ ಇದನ್ನು ಈ ಹೊಲಿಕೆಗಳು ಕೊಟ್ಕೊಂಡು ಹೋಗ್ತಿದ್ದೀನಿ ಅಂದರೆ ನಮ್ಮ ಋಷಿಮುನಿಗಳು ಋಗ್ವೇದ ಕಾಲದಲ್ಲಿ ಲಕ್ಷಾಂತ ಅದಕ್ಕೆ ಟೈಮ್ ಈ ಮೆಮೊರಿಯಲ್ಲಿ ಎಷ್ಟು ಚೆನ್ನಾಗಿ ವ್ಯವಸ್ಥೆನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ಅವನೇ ಸ್ವಯಂ ಪ್ರಕಾಶ ಅಲ್ಲೇ ನಮ್ಮಲ್ಲಿ ಒಂದು ತೇಜಸ್ಸು ಓಜಸ್ಸು. ನಾವು ಸಂಧ್ಯಾ ವಂದನೆ ಮಾಡುವಾಗ ನಾವು ಕರಿ ಕೇಳೋದೇನೆ ಸೂರ್ಯನನ್ನು ನಿನ್ನಲ್ಲಿರೋ ಒಂದು ಅಂಶ ತೇಜಸ್ಸನ್ನು ಕೊಡಪ್ಪ ಓಜಸ್ಸು ಕೊಡು. ಅದೇ ಎಲ್ಲ ತೇಜಸ್ಸು ಓಜಸ್ಸಿಂದೇ ಅದಕ್ಕೆ ನಾವು ಶುಭೋದಯ ಅಂತ ಹೇಳಿದ್ರೆ ನಮಗೆ ಸಸ್ಯಗಳು ಎಲ್ಲವೂ ಆಗಬೇಕಾದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದರೆ ಫೋಟೋಸಿಂಥೆಸಿಸ್ ಇದಾದರೆ ನಮಗೆ ಆಹಾರ. ಅದರಿಂದ ಅದನ್ನೇ ಆಹಾರನೇ ವ್ಯವಸ್ಥೆ ಮಾಡಬೇಕು ಮನುಷ್ಯನಿಗೆ ನೋಡಿ ಫುಡ್ ಎತ್ಕೋ. ನಮ್ಮ ಸೃಷ್ಟಿ ಮಾಡಿದಟ್ಟಿಗೆ ಪ್ರತಿ ಪ್ರಾಣಿ ಪಕ್ಷಿಗಳಿಗೂ ಒಂದು ಆಹಾರ ಬೇಕು. ಆಮೇಲೆ ಅದ್ರ ನೆಕ್ಸ್ಟು ಕ್ಲೋತಿಂಗ್ ಅದು ನಾಗರಿಕತೆ ಬೆಳೆದ ಮೇಲೆ. ಆಮೇಲೆ ಒಂದು ಶೆಲ್ಟರ್. ಶೆಲ್ಟರು ಮುಂಚೆ ಇಲ್ಲೇ ಇರಲಿಲ್ಲ. ಶೆಲ್ಟರ್ ನಾವೆಲ್ಲ ಅದಕ್ಕೆ ನಾವೇನು ವಿ ಆರ್ ನಾಟ್ ಇನ್ ದಿ ಸ್ಟ್ರೀಟ್ಸ್ ಅಂತೀವಿ. ಈಗ ಆ ಪ್ರಾಣಿ ಪಕ್ಷಿಗಳಿದ್ದ ಶೆಲ್ಟರ್ನೆಲ್ಲ ನಾವು ಸದಬಡ್ದುಬಿಟ್ಟು ಆಮೇಲೆ ಅದನ್ನು ಆಕ್ರಮಿಸ್ಕೊಂಡು ನಾವು ಶೆಲ್ಟರ್ ಮಾಡಿಕೊಂಡು ಈಗ ಆ ಪ್ರಕೃತಿಗೆ ಅಪಚಾರ ಮಾಡಿಬಿಟ್ಟು ಎಲ್ಲ ಸಿಮೆಂಟ್ ಕಾಂಕ್ರೀಟ್ ಮಾಡ್ಕೊಂಬಿಟ್ಟು ನಾವೀಗ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ವಾತಾಯನದ ವ್ಯವಸ್ಥೆ. ಹಾಗೇನು ಅಂಡರ್ಗ್ರೌಂಡ್ ಇರಲೇ ಇರಲಿಲ್ಲ ಆ ಕಾಲದಲ್ಲಿ. ನ್ಯಾಚುರಲ್ ಅದಕ್ಕೆ ನೇಚರ್ ಕಾಲ್ ಅನ್ನೋದು. ನೇಚರ್ ಕಾಲ್ ನಾವು ನೇಚರ್ ಕಾಲ್ ಕೊಟ್ಟು ಆ ನೇಚರ್ನ ನಾವು ಈಗ ನಾವು ಮಾಡ್ತಾ ಇರೋದು ಅಪಚಾರ. ಅದರಿಂದ ಈ ಒಮೇಕರಾನು ಆ ಡೆಲ್ಟಾ ಪಲ್ಟಾ ಎಲ್ಲ ಪಲ್ಟಿ ಹೊಡ್ಕೊಂಡು ವಾಪಸ್ ಬರ್ತಾ ಇರೋದು. ಆದಷ್ಟೇ ನೋಡಿ ಅಲ್ಲಿ ಈ ರೀತಿಯ ಹೃದಯ ಕಮಲ ಕೋಶದ ಮಧ್ಯದಲ್ಲಿ ಅಂದರೆ ಇಲ್ಲಿ ಕೋಶ ಅಂದರೆ ಸೆಲ್ಸ್ ಅಂತಲೇ ಯು ಟ್ರಿಲಿಯನ್ಸ್ ಆಫ್ ಸೆಲ್ಸ್ ವಿ ಆರ್ ಮೇಡಪ್ಪ. ಇದರಲ್ಲಿ ಮನಸ್ಸಿನ ಪರಿಸ್ಥಿತಿನ ಭಾಳ ಚೆನ್ನಾಗಿ ತಸ್ಯಾಶಿಕಾಯ ಮಧ್ಯೆ ಮನುಷ್ಯನಿಗೆ ಕೊಟ್ಟಿರೋ ಒಂದು ವಿಶೇಷ. ಎಷ್ಟು ಆಚಾರವಿಲ್ಲದ ನಾಲಿಗೆ ನಾವು ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಸುಮ್ಮನೆ ಈ ನಾಲಿಗೆ ಕೊಟ್ಬಿಟ್ಟು ಎರಡು ನಾವು ಈ ನಾಲಿಗೆಯಿಂದ ಉಪಯೋಗಕ್ಕಿಂತ ಜಾಸ್ತಿ ಮಾಡ್ಕೋತಾ ಇರೋದೇನೆಂದರೆ ಮಾತಾಡ್ಬಿಡೋದು. ಮಾತಾಡಿಬಿಟ್ಟು ಆಮೇಲೆ ಆಹಾರ ತಿನ್ನಿ ಇವೆರಡಿಂದಲೇ ಮಾನಸಿಕ ಆರೋಗ್ಯ ನಾವು ಮುಖ್ಯವಾಗಿ ಆಗೋದು ಮನಸ್ಸು ಮಾತಾಡೋದ್ರಿಂದ. ಆಮೇಲೆ ದೈಹಿಕ ಆರೋಗ್ಯ ಎಂದು ಕಂಡುಕೊಂಡಿದ್ದನ್ನೆಲ್ಲ ತಿನ್ನಬಾರದೇ ಇದ್ದನ್ನೆಲ್ಲ ತಿಂದು ಅಜೀರ್ಣ ಮಾಡ್ಕೊಳ್ಳೋದ್ರಿಂದ ಇವೆರಡು ವ್ಯವಸ್ಥೆ ಮಾಡಿದ್ದ ಪರಮಾತ್ಮ ಇಟ್ಟಿದ್ದೇ ಬೇರೆ. ಈ ಥರ ಮಂತ್ರ ಪಠನೆ ಅಂದರೆ ಒಳಗಡೆ ಅದನ್ನೇ ಮಂತ್ರ ಆಲೋಚನೆ ಮಂತ್ರಾಲೋಚನೆ ಅಂತಾರೆ. ಸೊ ಕ್ಲೋಸ್ ಕ್ವಾರ್ಟರ್ಸ್ನಲ್ಲಿ ನಮ್ಮ ಮಂತ್ರಿಗಳು ಕೆಲವು ವಿಚಾರಗಳನ್ನು ನಿಜವಾಗಿರೋದು ಹಳೆ ಕಾಲದಲ್ಲಿ ರಾಜತ್ವ ಇದ್ದಾಗಲೂ ಕೂಡ ತಮ್ಮ ಆಸ್ಥಾನ ವಿದ್ವಾಂಸರನ್ನೆಲ್ಲ ಆಯಾ ಸಂದರ್ಭದಲ್ಲಿ ಕರೆಸಿ ಒಂದು ಡಿಸಿಷನ್ ತೊಗೋಬೇಕಾದ್ರೆ ಅವರಿಂದ ಅದೇ ಮಂತ್ರ ಅಂದರೆ ಇಟ್ ವಾಸ್ ಎ ಕಾನ್ಫಿಡೆನ್ಷಿಯಲ್ ಬಿಫೋರ್ ಅದನ್ನು ಪಬ್ಲಿಕ್ ಎಟ್ ಲಾರ್ಜಿಗೆ ಬಿಡೋಕ್ಕೆ ಅದರ
ಆಗುಹೋಗುಗಳು ಸಾಧಕ ಬಾಧಕಗಳನ್ನು ಅಂದರೆ ಆ ಮಂತ್ರಾಲೋಚನೆ ಮಾಡ್ತಕ್ಕಂಥದ್ದು ಅವ್ರನ್ನ ಮಣಿಮಂತ್ರಿಗಳು ಅಂತ ಕೇಳಿದರು. ಅಂದರೆ ಅವರಲ್ಲಿ ಶಕ್ತಿ ಇರೋರನ್ನೇ ಆಯ್ಕೆ ಮಾಡ್ಕೊಂಡಿರೋರು. ಆ ಶಕ್ತಿ ಈಗ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ಲೆಸ್ ಹೆಡ್ಡಿ ಬಿಟರ್ ಯಾವ ಒಬ್ಬ ಹೈಯರ್ ಎಜುಕೇಷನ್ನು ಟೆಕ್ನಿಕಲ್ ಎಜುಕೇಷನ್ ಮಿನಿಸ್ಟರ್ನ ನಾವು ಯಾಕಂದರೆ ಪ್ರಜಾಪ್ರಭುತ್ವ ಒಬ್ಬ ಹೆಬ್ಬೆಟ್ಟನವ್ರನ್ನ ಮಾಡಿಕೊಂಡಿರ್ತೀವಿ. ಅವನು ಹೋಗಿ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ISU, ISKE ಎಲ್ಲ ಅವ್ರ ಮೇಲೆ ನಾವು ನೋಡಿ ಇದು ವ್ಯವಸ್ಥೆ. ಈ ವ್ಯವಸ್ಥೆ ಏನು ಅದಕ್ಕೆ ಅದಕ್ಕೆ ನಮ್ಮದೆಲ್ಲ ಇದು ಸ್ವಲ್ಪ ಅವ್ಯವಸ್ಥೆ ಆಗಿರೋದ್ರಿಂದ ಪ್ರಕೃತಿಯನ್ನು ಕೂಡ ಓಹೋ ಇವರಿಗೆ ವ್ಯವಸ್ಥೆ ಸರಿಯಿಲ್ಲ, ಸ್ವಲ್ಪ ಅವ್ಯವಸ್ಥೆಯಲ್ಲೇ ಹೇಗಿದೆ, ಅವ್ಯವಸ್ಥೆಯ ಸ್ವರೂಪನ ಸ್ವಲ್ಪ ಸೇರಿ ತೋರಿಸೋಣ ಅಂತ ಈ ಆಗಿದೆ. ನೋಡಿ ವ್ಯಾಖ್ಯಾನದಲ್ಲಿ ನಾನು ಹೇಳ್ತಾ ಇದನ್ನು ಹಿಂದೂಲ್ನವರು ನಮ್ಮ ಗುರುಗಳು ಮತ್ತು ಹಲವಾರು ಉಪನ್ಯಾಸಕಾರರು ನಾನು ಹೇಳಿದ್ರೆ MD ರಾಮನಾಥನ್ ಅಂತವರು ಅದು ನಿರ್ಜಪ ಕಾರಣಮೇಮಿ ಮನಸ್ಸ ಅಂತ ಕೇಳಿ ನೋಡಿ ಅಲ್ಲಿ ಎಷ್ಟೋ ಅದು ವಾಸ್ತವಾಚಾರ್ಯರು ಕೂಡ ಮಾಡಿದ್ದಾರೆ ಭಜ ಮನಸ್ಸ ಅಂತ. ಎಲ್ರಿಗೂ ಮನಸ್ಸನ್ನು ಕೇಳ್ಕೊಂತಲೇ ಮನಸ್ಸಿನ ಮೇಲೆ ತ್ಯಾಗರಾಜರು ಮತ್ತು ಮನಸ್ಸು ಅಲ್ಲದೇ ತ್ಯಾಗರಾಜನಿಂದ ಬಂದಂಥ ಒಂದು ಪರಂಪರೆಯ ಈ ಎಲ್ಲ ವಾಗ್ಗೇಯಕಾರರು ಇವುಗಳನ್ನೆಲ್ಲ ಆಮೇಲೆ ತ್ಯಾಗರಾಜರು ಮೊದಲು ಶುರು ಮಾಡಿರೋದೇ ಪರಲೋಕ ಭಯಮು ಅಂತ. ನಮಗೆಲ್ರಿಗೂ ಈ ಕಾಲದಲ್ಲಿ ಅದೂ ಇಲ್ಲ, ಪರಲೋಕ ಭಯ ಅನ್ನೋದು ಇದ್ದಿದ್ದರೆ ಎಷ್ಟೋ ಕೆಲಸಗಳು ನಾವು ಮಾಡ್ತಾ ಇರಲಿಲ್ಲ. ನಾವೀಗೇನಿದ್ದೀವೋ ಹೀಗೆ ಇರ್ತೀವಿ. ಅದಕ್ಕೂ ಕೆಲವು ಉದಾಹರಣೆಗಳಿದೆ. ಇದ್ದಕ್ಕಿದ್ದಾಗಿ ಎಂತೆಂಥ ಅವರು ಮಹಾನುಭಾವರುಗಳು ಅವರು ಎರಡು ಕಾರಣಕ್ಕೆ ಬಿಟ್ಟಿರ್ತಾರೆ ಅಂತ ನನ್ನ ಈಗ ವ್ಯಾಖ್ಯಾನ. ಒಂದು ಈ ಪ್ರಪಂಚದ ಈ ವ್ಯವಸ್ಥೆ ನೋಡಿಬಿಟ್ಟು ನಾನು ಎಷ್ಟು ಸಾಧ್ಯವೋ ಚಿಕ್ಕ ವಯಸ್ಸಿನಲ್ಲಿ ಆದಷ್ಟು ಒಳ್ಳೆ ಕೆಲಸ ಮಾಡಿಬಿಟ್ಟು ಇನ್ನು ಮುಂದೆ ಈ ವ್ಯವಸ್ಥೆಗೆ ಸಿಕ್ಕಾಕೊಳ್ಳೋದು ಬೇಡ, ನನಗೆ ಪರಮಾತ್ಮ ನನ್ನ ಎಲ್ಲಿ ನಾನು ವಾಪಸ್ ಹೊಟ್ಟೋಗ್ತೀನಿ ನಾನು ಅಂತ ಕೆಲವರು 46 ವರ್ಷಕ್ಕೆ ಹೊರಟೋಗ್ತಾರೆ. ಇನ್ನು ಕೆಲವರು ಮಾಡ್ಕೊಂಡು ಇನ್ನು ಎಷ್ಟು ಅವ್ಯವಸ್ಥೆ ಮಾಡಬೇಕೋ ಅಷ್ಟು ಮಾಡಿಬಿಟ್ಟು ನಾವು ಹೋಗೋಣ. ಏಕೆಂದರೆ ನಮಗೆ ಈಗ ಅವ್ರಿಗೆ ಹಿಂದಿನ ಬಗ್ಗೆ ಪರಲೋಕ ಭಯ ಇಲ್ಲವೇ ಇಲ್ಲ ಅವ್ರಿಗೆ. ಈಗಿಂದು ನಾವೀಗ ಚೆನ್ನಾಗಿದ್ದರೆ ಸಾಕು, ಇದೊಂದು ರೀತಿಯಾದ. ಆಮೇಲೆ ಅಂಥವ್ರಿಗೂ ಅವರನ್ನೇನು ಬಿಡೋದಿಲ್ಲ ಇಲ್ಲಿ ಇಲ್ಲಿ ಹೇಳುತ್ತೆ ಅಂಥವ್ರು ಜಾಸ್ತಿ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಹೇಳೋರು ಪಾಪಿ ಚಿರಾಯು ಅಂತ. ಅವರು ಕೆಲವರು ಸತ್ತು ಬದುಕಿರ್ತಾರೆ, ಕೆಲವರು ಬದುಕು ಸತ್ತಿರ್ತಾರೆ. ಲೈಫು ಆ ಬದುಕಿನತ್ತ ಒಳನೋಟನ ಒಂದು ಇನ್ನೊಂದು ಚೂರು ಯಾ ಹೇಗೆ ಅನ್ನೋದನ್ನ ಕೆಲವು ವಿಚಾರಗಳ ಮೂಲಕ ನಾನು ಮಂಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ನಾರಾಯಣ ಸೂಕ್ತದ ಈ 40ನೇ ವಿಭಾಗ. ಇನ್ನು ಮುಂದುವರ್ಸೋಣ. ಇಲ್ಲಿ ವೈಯಕ್ತಿಕವಾಗಿ ಮಾಡುವ ತೀರಾ ಸಣ್ಣ ತಪ್ಪುಗಳಿಗೆ ಬಹಳಷ್ಟು ಆಗಿಂದಾಗಲೇ ಶಿಕ್ಷೆಯು ಸಿಕ್ಕಿರುತ್ತದೆ. ನಾವು ತಪ್ಪು ಗೊತ್ತಿಲ್ಲದೇ ಮಾಡಿರ್ತೀವಿ, ಯಾಕೆ ಹೀಗಾಯಿತು ಅಂದರೆ ಧರ್ಮೇಶ್ ಅದಕ್ಕೆ ಮಾಡಿದ್ದುಣ್ಣ ಮಹಾರಾಯ ಅನ್ನೋದು. ಸುಮ್ಮನೆ ನಾವು ದೇವ್ರನ್ನ ದೃಷ್ಟಿ ಮಾಡೋಕ್ಕಾಗಲ್ಲ. ಅಲ್ಲಿ ಏನೋ ಒಂದು ಇಲ್ಲ, ನಾವಲ್ಲದೆ ಇದ್ದರೆ ತೋಳ ಕುರಿ ಮರಿ ಕತೆ ಥರ, ನೀನಲ್ಲದೆ ನಿಮ್ಮ ಅಪ್ಪ ಮಾಡಿರ್ತಾರೆ. ಯಾಕೆ ನಿಮ್ಮ ಅಪ್ಪನ ಆಸ್ತಿ ಮಾತ್ರ ನಿಂಗೆ ಬೇಕು, ಅವ್ರು ಮಾಡಿದ ಜೀನ್ಸ್ ಬೇಕು, ಅವ್ರು ಮಾಡಿ ಅವರು ನೀನು ಅದು ಬೇಡ ಅಂತ ಹೇಳೋಕ್ಕಾಗಲ್ಲ. ಯು ಕ್ಯಾನಾಟ್. ಅದಕ್ಕೆ ಹೇಳೋದು ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್ ಅಂತ. ನಾವು ನಮ್ಮ ಹುಟ್ಟು ನಮ್ಗೆ ಗೊತ್ತಿಲ್ಲ, ಯಾರ ಮೂಲಕ ಹೇಗೆ ಅಪ್ಲಿಕೇಶನ್ ಹಾಕ್ಕೊಂಡು ಇಂಥವ್ರ ಹೊಟ್ಟೆಲೆ ಹುಟ್ಟಿಸು ಅಂತ ನಮ್ಮನ್ನು ಹೇಳೋಕ್ಕಾಗಲ್ಲ. ಆದ್ದರಿಂದ ದೊಡ್ಡ ಮಟ್ಟದ ತಪ್ಪುಗಳಿಗೆ ಶಿಕ್ಷೆ ನಿಧಾನ. ಈಗ ಮಾಡಿರ್ಬೋದು ಫಾರ್ ದಿ ಟೈಮ್ ಬೀಯಿಂಗ್ ನಮ್ಮ ಮೇ ಬಿ ಫೀಲಿಂಗ್ ಹ್ಯಾಪಿ ಆಯ್ ನನಗೆ, ಆದರೆ ಇದೆಲ್ಲ ಅದಕ್ಕೆ ಪರಲೋಕ ಭಯಮು ಅಂತ ತ್ಯಾಗರಾದ್ರೂ ಮಾಡಿರೋದು. ಸ್ವಲ್ಪ ಸ್ಮರಣೆ ಮಾಡ್ಕೊಳ್ರಪ್ಪ, ಅದಕ್ಕೆ ಸ್ಮರಣೆ ಒಂದೇ ಸಾಲದು. ಸ್ಮರಣೆ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯ ಸಖ್ಯ. ನಿಮ್ಮ ಆತ್ಮನಿವೇದನೆ ಆಗಬೇಕಾದ್ರೆ ಇವನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಳಿ, ಪೂರ್ವಜನ್ಮದ ಸ್ಮರಣೆ. ಅದನ್ನು ಮಾಡ್ಕೊಳ್ಳದೆ ಇದ್ದರೆ ಅದು ಶಿಕ್ಷೆ ನಿಧಾನ, ಆದರೆ ಖಚಿತ. ಅದಕ್ಕೆ ಹೇಳೋದು ನಮಗೆ ಭಾಳ ಸ್ವಲ್ಪ ಉಚಿತ ಇರ್ಬೋದು ಈಗ, ಸಾವು ಖಚಿತ. ಅದರಿಂದ ಅದು ನಮಗೆಲ್ಲರಿಗೂ ಆಲ್ ಮೆನ್ ಆರ್ ಮಾರ್ಟಲ್. ಆಗ ಹಾಗೆ ಸಮಾಜದೊಂದಿಗೆ ಸೇರಿ ಮಾಡಿದ ತಪ್ಪುಗಳಿಗೆ ಒಂದು ಪರ್ಸನಲ್ಲ, ನಮಗೆ ನಾವೇ ನಮ್ಮ ತಲೆಗೆ ನಾವೇ ಮಣ್ಣು ಹಚ್ಕೊಳ್ಳೋದು ಒಂದು ರೀತಿ. ಎಷ್ಟೋ ಅದು ನಾಲ್ಗೆಯಿಂದ ಮಾಡ್ಕೊಳ್ಳೋದು, ಇದು ಬೇರೆಯವ್ರ ನಾಲ್ಗೆ ಅಲ್ಲ, ನಮ್ಮ ನಾಲ್ಗೆಯಿಂದ ಆಡೋ ಮಾತು, ನಮ್ಮ ನಾಲ್ಗೆಯಿಂದ ತಿನ್ನೋ ಚಪಲಕ್ಕೆ ತಿನ್ನೋ ಆಹಾರ, ಒಂದು ದೇಹಕ್ಕೆ ಒಂದು ಮನಸ್ಸಿಗೆ ಇವೆರಡರ ಒಂದು ಸಂಲಗ್ನ ಆಗಿರುತ್ತೆ. ಹುಚ್ಚಾಪಟ್ಟೆ ಆಡಿ ನಾವು ಸಮಾಜದಲ್ಲಿ ಏನೋ ಒಂದು ವ್ಯಕ್ತಿತ್ವ ನಾವು ನಿರೂಪಿಸ್ಕೊಳ್ಳೋ ಬದಲು ನಮ್ಮ ವ್ಯಕ್ತಿತ್ವ ನಾವು ಹಾಳು ಮಾಡಿ ಇನ್ನೆಲ್ಲರ ಮನಸ್ಸನ್ನ ಹಾಳು ಮಾಡ್ತಕ್ಕಂಥ ಒಂದು ಸಮಾಜಘಾತಕರು. ಅವ್ರ ಬಗ್ಗೆ ನೋಡಿ ಅವ್ರು ಏನು ಹೇಳ್ತಾರೆ, ಈ ತಪ್ಪುಗಳಿಗೆ ಇನ್ನು ಸ್ವಲ್ಪ ತಕ್ಷಣ ಸಿಗದೇ ಇರ್ಬೋದು, ಇಟ್ ಟೇಕ್ಸ್ ಟೈಮ್. ಈಗ ಉದಾಹರಣೆಗೆ ಒಂದು ನಮ್ಮಲ್ಲಿ ಒಂದು ಕೊಲೆ ಆಗಿರುತ್ತೆ, ರೇಪ್ ಆಗಿರುತ್ತೆ, ಅದಕ್ಕೇನು ತಕ್ಷಣ ನೋಡಿ ಎಷ್ಟು ಅಲ್ಲಿವರೆಗೆ ಅವನನ್ನು ಹಿಡಿದು ಒಳಗಾಗ್ತಾರೆ ನೋಡಿ, ಅದೇ ಸಾಕು ಶಿಕ್ಷೆ. ನೇಣಾಕೋಕ್ಕಿಂತ 10 ಸತಿ ಅವನನ್ನು ಕರೆಸಿ ಮಾಡಿ
ಅವ್ನ ಮನುಷ್ಯನಿಗೆ ಯಾಕಾರು ಮಾಡೋದು ಅವನು ಸುಮ್ಮನೆ ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತು, ಎಲ್ಲರೂ ಅಯ್ಯೋ ಆಯಿತು ಬಿಡಿ ಎಂಜಾಯ್ ಮಾಡಿದೆ, ನಾನು ಒಬ್ಬನ ಕೊಲೆ ಮಾಡಿಬಿಟ್ಟೆ ಸತ್ತು. ನೇಣು ಹಾಕ್ಬೇಕಾದ್ರೆ ಯಾಕೆ ವ್ಯವಸ್ಥೆಯಾಗಿದೆ ಅಂದರೆ ಪರಮಾತ್ಮ ವ್ಯವಸ್ಥಿತ ನಿಜ. ನಾವು ನನಗೆ ಈಗ ಅನಿಸುತ್ತೆ ವ್ಯಾಖ್ಯಾನದಲ್ಲಿ ತಕ್ಷಣ ಗೊತ್ತಿರುತ್ತೆ ಇವನೇ ಮಾಡ್ದ ಅಂತ, ಬೇಕಾದ ಸಾಕ್ಷಿಪುರ ಅದನ್ನ ಯಾಕೆ ಒಂದು ಏನೇ ಒಂದು ನೋಡಿ ಈಗ ನಾವು ನಿರ್ಭಯ ಕೇಸಲ್ಲಿ ಎಷ್ಟು ವರ್ಷ ಹೇಳ್ಕೊಂತು ಅಂದರೆ ಜನಕ್ಕೆ ಅರ್ಥ ಆಗಲಿ ಅಂತ. ಅವನು ಮನುಷ್ಯನಿಗೆ ಮಾನಸಿಕವಾಗಿ ಕೊಲ್ಲೋದದ್ದು ಮೊದಲು, ನೀತಾ ಬರಬೇಕು, ಆನ್ಸರ್ ಮಾಡಬೇಕು, ಜೈಲಲ್ಲಿರಬೇಕು, ಗೊತ್ತಾದರೆ ಇನ್ನೊಬ್ಬರು ಮಾಡದೇ ಇರಲಿ ಅಂತ ಇಂಥ ವ್ಯವಸ್ಥೆ ಇರುತ್ತೆ ನೋಡಿ. ಒಂದೇ ಸತಿ ಸತ್ತೋಗ್ಬಿಡ್ಬೋದು, ನೇಣು ಹಾಕೋಬಿಟ್ರೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಅಂತ ಅನ್ಕೋತಾರೆ. ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು, ಯಾಕಂದ್ರೆ ತಿರ್ಗಾ ಹುಟ್ಟಬೇಕು. ತಿರ್ಗಾ ಅಲ್ಲಿಂದ ಈಗ ಎಷ್ಟೋ 10 ವರ್ಷ ಮಾಡಿರ್ತೀವಿ, 40 ವರ್ಷ ಬದುಕಿರ್ತೀವಿ, ಆಗ ಮಾಡಿದ್ದೆಲ್ಲ ಹೋಗಿ ಮತ್ತೆ ಇದು ರೀಸ್ಟಾರ್ಟ್ಸ್. ನಾವು ಹೇಗೆ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದಿ ಇಯರ್ ವಿಲ್ ಬಿ ದಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿ ನೆಕ್ಸ್ಟ್ ಇಯರ್ ಅಂತ ಎಷ್ಟು ಸೈಂಟಿಫಿಕ್ಕಾಗಿ ಹೇಳ್ತೀವೋ ಹಾಗೇ ಆಗುತ್ತೆ. ಅದರಿಂದಲೇ ನಾವು ಮಂದಾರ ಪುಷ್ಪದಿಂದ ಇನ್ನೊಂದು ಅರ್ಥ ಮಂದಾರ ಕುಸುಮ ಪ್ರಿಯ ಅಂದರೆ ಪಾರಿಜಾತ, ಅದಕ್ಕೆ ಹೇಳ್ತಾರೆ ಪಾರಿಜಾತ ಎಷ್ಟು ಸೊಗಸು, ಅದಕ್ಕೆ ಲೈಫ್ ಕಡಿಮೆ ಆದರೆ ಅದರ ಸೊಗಸು ಬೇರೆ, ಸ್ವರೂಪ ಬೇರೆ. ಹಾಗೆ ನಾವಿದ್ದು ಎಷ್ಟು ವರ್ಷ, ಹೌ ಲಾಂಗ್ ಯು ಲಿವ್ ಇನ್ಕ್ಕಿಂತ ಹೌ ಯು ಲಿವ್ ಎನ್ನೋದನ್ನೇ ಈ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮನ ವ್ಯವಸ್ಥಿತನ ಈ ರೀತಿಯ ವ್ಯಾಖ್ಯಾನ ಮಾಡಿ ಮಂದಾರಿನಲ್ಲೇ ಆ ಮಂದಾರ ಪುಷ್ಪದ ಸ್ವರೂಪವನ್ನು ಒಂದು ಸ್ವಲ್ಪ ಜಲಕ್ ತೋರಿಸಿ ಮಂಗಳ ಮಾಡ್ತೀನಿ. ನಮಸ್ಕಾರ.